ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಉದ್ಯೋಗ ವಾರ್ತೆಯಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಪ್ಪ ಅಂದರೆ, ಜಿಲ್ಲಾ ನಗರಾಭಿವೃದ್ಧಿ ಕೋಶ ಜಿಲ್ಲಾಧಿಕಾರಿಯವರ ಕಚೇರಿ ಸಂಕೀರ್ಣ ನಂಬರ್ 101A ಬ್ಲಾಕ್ ನೆಲಮಹಡಿ ರಜತಾದ್ರಿ ಮಣಿಪಾಲ್ ಉಡುಪಿ ಜಿಲ್ಲೆ. ಇಲ್ಲಿ ಏನಾಗ್ತಿದೆಯಪ್ಪ ಅಂದರೆ, ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದ್ರ ಬಗ್ಗೆ ನಾವೇನು ಮಾಡ್ತಿದ್ವಿ ಅಂದರೆ ಡಿಸ್ಕಸನ್ನು ಮಾಡ್ತಿದ್ದೀವಿ. ಸೊ ನೋಡ್ರಿ, ಅಧಿಸೂಚನೆಯಲ್ಲಿ ಏನು ಹೇಳ್ತಿದ್ರು ಅಂದರೆ, ಉಡುಪಿ ಜಿಲ್ಲೆಯ ನಗರಸಭೆ ಅಥವಾ ಪುರಸಭೆ ಅಥವಾ ಪಟ್ಟಣ ಪಂಚಾಯಿತಿಗಳಲ್ಲಿ ಖಾಲಿ ಇರುವ ಈ ಕೆಳಗಿನಂತೆ ಲೋಡರ್ಸ್ ಮತ್ತು ಕ್ಲೀನರ್ಸ್ ಹುದ್ದೆಗಳನ್ನು ಕರ್ನಾಟಕ ಮುನಿಸಿಪಾಲಿಟೀಸ್ ರಿಕ್ರೂಟ್ಮೆಂಟ್ಸ್ ಆಫ್ ಲೋಡರ್ಸ್ ಆ್ಯಂಡ್ ಕ್ಲೀನರ್ಸ್ ಸಿಟೀಸ್ ಕ್ಲೀನರ್ಸ್ ಇನ್ ಸಿಟಿ ಮುನಿಸಿಪಲ್ಸ್ ಟೌನ್ ಮುನಿಸಿಪಲ್ಸ್ ಆ್ಯಂಡ್ ಟೌನ್ ಪಂಚಾಯತ್ ಸ್ಪೆಷಲ್ ರೂಲ್ಸ್ 2021 ಮೂಲಕ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ನಿಗದಿತ ನಮೂನೆಗಳಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಅರ್ಜಿ ನಮೂನೆಗಳನ್ನು ಉಡುಪಿ ಜಿಲ್ಲಾಧಿಕಾರಿಗಳ ಕಚೇರಿಯ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಅಥವಾ ಉಡುಪಿ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಅರ್ಜಿಗಳನ್ನು ದಿನಾಂಕ 21/6/2022 ದಾಖಲಾತಿಗಳೊಂದಿಗೆ ಸಲ್ಲಿಸತಕ್ಕದ್ದು. ಸೊ ನೀವೇನು ಮಾಡಬೇಕಂದ್ರೆ, ಅರ್ಜಿಗಳನ್ನು ಯಾರಿಗೆ ಸಲ್ಲಿಸ್ಬೇಕಪ್ಪ ಅಂದರೆ, ಉಡುಪಿ ಜಿಲ್ಲಾಧಿಕಾರಿಗಳ ಕಚೇರಿ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಅಥವಾ ಉಡುಪಿ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ಅರ್ಜಿಗಳನ್ನು 21/6/2022 ಸಲ್ಲಿಸಬೇಕಾಗ್ತದೆ. ಸೊ ಹುದ್ದೆ ಹೆಸರೇನಪ್ಪ ಅಂದರೆ, ಲೋಡರ್ಸ್ ಮತ್ತು ಕ್ಲೀನರ್ಸ್ ಅಂತ. ಲೋಡರ್ಸಲ್ಲಿ ನಿಮಗೆ ಎಷ್ಟು ಹುದ್ದೆಗಳಿದೆ ಅಂದರೆ, 33 ಹುದ್ದೆಗಳಿವೆ. ಕ್ಲೀನರ್ಸಲ್ಲಿ ನಿಮಗೆ 8 ಹುದ್ದೆಗಳಿವೆ. ಏನು ಅರ್ಹತೆ ಅಂದ್ರಪ್ಪ, ಕನಿಷ್ಠ ನಿಮಗೆ ಕನ್ನಡ ಮಾತಾಡೋಕ್ಕೆ ಬರ್ತಿರಬೇಕು. ಜೊತೆಗೆ ನೋಡ್ರಿ, ಆಯಾ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಲೋಡರ್ಸ್ ಅಥವಾ ಕ್ಲೀನರ್ಸ್ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿರುವ ಕ್ಷೇಮಾಭಿವೃದ್ಧಿ ದಿನಗೂಲಿ ಗುತ್ತಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಹೊರಗುತ್ತಿಗೆ ಕಾರ್ಯದಡಿಯಲ್ಲಿ ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಕನಿಷ್ಠ ಹಾಗೂ ಈ ನಿಯಮಗಳು ಜಾರಿಗೆ ಬಂದ ದಿನದಿಂದ ಕನಿಷ್ಠ 2 ವರ್ಷಗಳ ಸೇವೆಯಲ್ಲಿ ಮುಂದುವರೆದಿರುವ ನೌಕರರು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರಾಗಿರುತ್ತಾರೆ. ಸೊ ಅಂದರೆ ಇಲ್ಲೇನಂದರೆ, ಯಾವ್ಯಾವ ನಗರ ಸ್ಥಳಗಳಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ನೀವು ಲೋಡರ್ಸ್ ಮತ್ತು ಕ್ಲೀನರ್ಸ್ ಹುದ್ದೆ ಮಾಡ್ತಿರ್ತೀರಿ, ಅಲ್ಲಿ ನೀವೇನಾದ್ರಪ್ಪ ದಿನಗೂಲಿಕೆ ಅಥವಾ ಗುತ್ತಿಗೆ ಅಥವಾ ಸಮಾನ ಕೆಲಸ ಅಥವಾ ಸಮಾನ ವೇತನ ಆಧಾರದ ಮೇಲೆ ನೀವೇನಾದರೂ ಕೆಲಸ ಮಾಡ್ತಿದ್ರೆ, ಅಲ್ಲಿ ನೀವು ಎಷ್ಟಂದರೆ 2 ವರ್ಷ ಕನಿಷ್ಠ ಕೆಲಸ ಮಾಡಿದರೆ ಮಾತ್ರ ಈ ಹುದ್ದೆಗೆ ನೀವೇನಂದರೆ ಅರ್ಹರಾಗ್ತೀರಾ. ವೇತನ ಶ್ರೇಣಿ ಎಷ್ಟಿದೆ ಅಂದರೆ, 17,000 ರಿಂದ 28,950 ರೂಪಾಯಿ ಇದೆ. ಅದೇ ಥರನಾಗಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದಂದು ನಿಮ್ಮ ವಯೋಮಿತಿ ಎಷ್ಟಿರಬೇಕಪ್ಪ ಅಂದರೆ 55 ವರ್ಷ. ಸೊ ನೋಡ್ರಿ, ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವುದಂದರೆ 11/5/2022, ಕೊನೆಯ ದಿನಾಂಕ 11/6/2022. ಅರ್ಜಿ ನಮೂನೆ ಪಡೆಯುವ ವಿಳಾಸ ಯಾವುದಂದರೆ, ಜಿಲ್ಲಾ ನಗರಾಭಿವೃದ್ಧಿ ಕೋಶ ಉಡುಪಿ, ಉಡುಪಿ ನಗರಸಭೆ ಕುಂದಾಪುರ ಕಾರ್ಕಳ ಕಾಪು ಪುರಸಭೆ ಸಾಲಿಗ್ರಾಮ ಬೈಂದೂರು ಪಟ್ಟಣ ಪಂಚಾಯಿತಿ. ಇಲ್ಲಿ ಏನಪ್ಪ ಅಂದರೆ, ಅರ್ಜಿಯನ್ನು ನೀವು ಪಡಿಬೋದು ಅಂತ ಹೇಳ್ತಿದ್ದಾರೆ. ಸೊ ಇದಾದಮೇಲೆ ಇಲ್ಲೇನಿದೆ ಅಂದರೆ, ರಿಸರ್ವೇಷನ್ ಇದೆ. ಸೊ ಇದಿಷ್ಟು ರಿಸರ್ವೇಷನನ್ನು ನೋಡ್ಕೊಂಬಿಡ್ರಿ. ನೆಕ್ಸ್ಟ್ ಏನು ಹೇಳ್ತಿದ್ದಾರೆ ನೋಡ್ರಿ, ಹೆಚ್ಚಿನ ಮಾಹಿತಿ ಹಾಗೂ ವಿವರವಾದ ಅಧಿಸೂಚನೆಗಳನ್ನು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಆಯಾ ನಗರಗಳ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳಲ್ಲಿ ಪಡೆಯಬಹುದು ಅಂತ ಹೇಳಿದರೆ, ಅರ್ಜಿ ನಮೂನೆ ಪಡೆಯುವ ವಿಳಾಸ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಜಿಲ್ಲಾಧಿಕಾರಿಗಳ ಕಚೇರಿ ಉಡುಪಿ ಮತ್ತು ಆಯಾ ನಗರಸಭೆ ಮತ್ತು ಪುರಸಭೆ ಪಟ್ಟಣ ಪಂಚಾಯಿತಿ ಅಂತ ಹೇಳಿದ್ದಾರೆ. ಭರ್ತಿ ಮಾಡಿರುವ ಅರ್ಜಿಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕ ಮತ್ತು ಸ್ಥಳ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಜಿಲ್ಲಾಧಿಕಾರಿಗಳ ಕಚೇರಿ ಉಡುಪಿ, ದಿನಾಂಕ 21/6/2022 ಅಂತ ಹೇಳಿದ್ದಾರೆ. ಈ ನೇಮಕಾತಿಯು ಸರ್ಕಾರದ ಪೌರಾಡಳಿತ ನಿರ್ದೇಶನಾಲಯದ ಕಾಲಕಾಲಕ್ಕೆ ಹೊರಡಿಸುವ ಆದೇಶ ಸುತ್ತೋಲೆಯ ಷರತ್ತಿಗೆ ಒಳಗೊಂಡಿರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದಾದಮೇಲೆ ನೆಕ್ಸ್ಟ್ ಇದಿಷ್ಟಿದೆ. ಸೊ ನೋಡ್ರಿ, ನಿಮಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಆ ಪುರಸಭೆಗೆ ಹೋಗಿ ನೀವು ಏನಪ್ಪ ಅಂದರೆ ಮಾಹಿತಿಯನ್ನು ಪಡ್ಕೋಬೋದು. ಇದು ಏನಪ್ಪ ಅಂದರೆ ಇವತ್ತಿನ ಉದ್ಯೋಗ ವಾರ್ತೆ. ನೆಕ್ಸ್ಟ್ ಉದ್ಯೋಗ ವಾರ್ತೆಯಲ್ಲಿ ಏನು ಮಾಡೋಣ ಅಂದರೆ, ಇನ್ನೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.